ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನ್ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ 5 ಗಂಟೆ ಆಗ್ತಾ ಇದೆ. ಇವಾಗ ಲಾಗನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ. ಇವತ್ತು ಏನ್ ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ರೊಟ್ಟಿ ಮಾಡೋಣ ಅನ್ಕೊಂಡಿದ್ದೀನಿ, ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ, ಯಾವ್ದು ಒಂದು ರೊಟ್ಟಿ ಮಾಡೋಣ ಅಂತ. ಅದ್ರ ಜೊತೆಗೆ ನೆನ್ಸ್ಕೊಳ್ಳೋದಕ್ಕೆ ಬೆಂಡೆಕಾಯಿ ಪಲ್ಯನ, ಪಲ್ಯ ಅಂದ್ರೆ ಸ್ವಲ್ಪ ಗ್ರೇವಿ ಇರುತ್ತೆ, ಗ್ರೇವಿ ಟೈಪ್ ಅಲ್ಲಿ ಗೊಜ್ಜು ಟೈಪ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಹೇಗ್ ಮಾಡ್ತೀನಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಈಸಿಯಾಗಿ ಮಾಡ್ತೀನಿ ಅಷ್ಟೇ ಅಲ್ಲ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಬೆಂಡೆಕಾಯಿ ತಗೊಂಡಿದ್ದೀನಿ, 1/2 ಕೆಜಿ ಅಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ. ಹೆಚ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನ. ನೋಡಿ, ಇಷ್ಟಿಷ್ಟು ಹೆಚ್ಕೊಳ್ತಾ ಇದ್ದೀನಿ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ 1/2ಕ್ಕೇನೆ ನಾನು ಬಿಟ್ಟಿದ್ದೆ. ನೋಡಿ, ಇದನ್ನ ತೊಳೆದು ನಾನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೊಂಡಿದ್ದೀನಿ. ಅರ್ಜೆಂಟ್ ಇತ್ತು ಅಂದರೆ ಬಟ್ಟೆ ಒಳಗಡೆ ಇದನ್ನೆಲ್ಲ ನೀರನ್ನೆಲ್ಲ ಒರೆಸ್ಬಿಟ್ಟು ಹೆಚ್ಕೊಳ್ತೀನಿ. ಇಲ್ಲ ಅಂತಂದರೆ ಅದ್ರ ಲೋಳಿ ಇರುತ್ತಲ್ಲ ಅದು ಎಷ್ಟೇ ಏನೇ ಮಾಡಿದ್ರೂ ಹೋಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಮಗೆ ಕೈಗೆ ನೋಡಿ ಲೋಳಿ ಸಿಗೋದಿಲ್ಲ, ಅದು ಆರಾಮಾಗಿ ಇದನ್ನು ಹುರ್ಕೊಳ್ಬೋದು. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ನೋಡಿ, ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಚಿಕ್ಕದೊಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಖಾರದ ಪುಡಿಯೆಲ್ಲ ಆಮೇಲಿಂದ ಹಾಕುವಾಗ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಇವಾಗ ಇದನ್ನೆಲ್ಲ ಪೂರ್ಣ ಹೆಚ್ಕೊಳ್ತೀನಿ. ನೋಡಿ, ಎಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ. ನೋಡಿ, ಸ್ವಲ್ಪನೂ ಲೋಳೆ ಬರೋದಿಲ್ಲ. ತೇವ ಇತ್ತಂತ ಅಂದರೆ ಅದು ಲೋಳೆ ಬಂದ್ಬಿಡುತ್ತೆ ಅದು ಅಂಟಂಟು. ನೋಡಿ, ಟೊಮೆಟೊನ ಹೆಚ್ಕೊಂಡಿದ್ದೀನಿ. ಇವಾಗ ಇದನ್ನು ಜಾರ್ ಒಳಗಡೆಗೆ ಹಾಕ್ಕೊಳ್ತೀನಿ. ನಾನು ಇದನ್ನು ಕ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊದ್ದು. ಅದ್ರ ಜೊತೆಗೆ ನೋಡಿ ಶುಂಠಿ ಹೆಚ್ಕೊಂಡಿದ್ದೀನಿ. ಶುಂಠಿ ಸ್ಕಿಪ್ ಮಾಡ್ಬೋದು ಬೇಡ ಅಂತ ಅಂದರೆ, ನಾನು ತುಂಬ ಕೋಲ್ಡ್ ಇದೆಯಲ್ಲ ಅಂತೇಳಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಇದೆಲ್ಲ ಕಡ್ಡಿ ಇದೆ ನೋಡಿ, ಇದೆಲ್ಲ ಸ್ಮೂತಾಗಿದೆ, ನಾರಿಲ್ಲ ಇದರಲ್ಲಿ. ಅದರಿಂದ ಇದನ್ನು ನಾನು ಹೆಚ್ಚಿಬಿಟ್ಟು ಈ ಮಿಕ್ಸಿ ಒಳಗಡೆಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಎಲೆ ಇದೆಯಲ್ಲ, ಇದನ್ನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಎಲ್ಲ ಗೊಜ್ಜೆಲ್ಲ ಆದಮೇಲೆ. ಇದನ್ನೊಂದು ಸ್ವಲ್ಪ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ, ಇದು ವೇಸ್ಟ್ ಮಾಡಬಾರ್ದು. ನೋಡಿ, ಇವಾಗ ಇದನ್ನು ಜಾರ ಒಳಗಡೆಗೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಸಣ್ಣ ಉರಿ ಇಟ್ಕೊಂಡು ಇದನ್ನ ನೀಟಾಗಿ ಹುರ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಎಲ್ಲ ಬಿಸಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು, ಮೊದಲೇ ಎಣ್ಣೆ ಹಾಕಬಾರ್ದು. ನೋಡಿ, ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಎಣ್ಣೆ ಆದರೆ ಸಾಕು, ಚೆನ್ನಾಗಿ ಹುರ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರಿಬೇಕು ಇದನ್ನು. ಅವಾಗಲೇ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ತುಂಬ ಒಳ್ಳೆಯದು, ಸ್ಪೆಷಲಿ ಓದ ಮಕ್ಕಳಿಗಂತೂ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ ಅಷ್ಟೇ, ಎಲ್ರಿಗೂ ಒಳ್ಳೆಯದು. ಮಂಡಿಗಳೆಲ್ಲ ಹಿಡ್ಕೊಳ್ಳೋದು ಅದೆಲ್ಲ ಆಗಲ್ಲ. ಇದರಲ್ಲಿ ಇದೆಯಲ್ಲ ಗ್ರೀಸು, ಅದೆಲ್ಲ ನಮ್ಮ ಜಾಯಿಂಟ್ಗೆಲ್ಲ ಸಪ್ಲಿಮೆಂಟ್ ಆಗುತ್ತೆ, ಅದರಿಂದ ನಾವು ಇದನ್ನು ತಿನ್ನಲೇಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳಿಗೆ ರೊಟ್ಟಿಗೆ ಚಪಾತಿಗೆ ಯಾವ್ದಕ್ಕೆ ಬೇಕಾದ್ರೂ ಕೊಡ್ಬೋದು, ಮಾತ್ರ ತುಂಬಾ ನಿಧಾನ. ಸ್ವಲ್ಪ ಇದು ಹುರ್ಕೊಂಡಿದ್ದಾದ್ರೆ ಬೇರೆ ಪ್ರೊಸೆಸಿಂಗ್ ಎಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ.
ನೋಡಿ ಇಷ್ಟು ಹುರ್ಕೊಳ್ಬೇಕು. ಇವಾಗ ಇದು ರೆಡಿಯಾಗಿದೆ ನೋಡಿ, ಹುರ್ಕೊಳ್ತೀನಿ. ಗಮ್ ಅಂತ ಇದೆ ಇದು ಬೆಂಡೆಕಾಯಿ. ಇವಾಗ ಇದನ್ನು ಗೊಜ್ಜಿಗೆ ಒಗೆದು ರೆಡಿಯಾಗಿದೆ. ನೋಡಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಕೊಂಡಿದ್ದೀನಲ್ವ, ಶುಂಠಿ ಎಲ್ಲ. ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಇದಿಷ್ಟು ಕ್ಯೂರಿ ಮಾಡ್ಕೊಂಡು ಬರ್ತೀನಿ. ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಒಂದೆರಡು ಸ್ಪೂನ್ ಅಷ್ಟಾದರೆ ಸಾಕು. ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಬೆಂಡೆಕಾಯಿನ ಉಪಯೋಗಿಸೋದ್ರಿಂದ ಮೆಮೊರಿ ಪವರು ತುಂಬ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಚಿಕ್ಕ ಮಕ್ಕಳಿಗೆ ಬೆಂಡೆಕಾಯಿನ ಯಾವುದಾದ್ರು ಒಂದು ರೂಪದಲ್ಲಿ ತಿನ್ನಿಸ್ತಾ ಇರಬೇಕು. ನೋಡಿ ಇದು ಕ್ಯೂರಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಇವಾಗ ನಾನು ಈ ಒಗ್ಗರಣೆ ಒಳಗಡೆಗೆ ಹಾಕ್ಕೊಳ್ತೀನಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿರೋದು. ಇದನ್ನು ಅಷ್ಟೇ ಚೆನ್ನಾಗಿ ಕುದಿಬೇಕು, ಇದರಲ್ಲಿ ಬೇಯಬೇಕು. ಇದು ಇದು ಎಷ್ಟು ಎಣ್ಣೆ ಒಳಗಡೆ ಬೇಯುತ್ತೆ ಅಷ್ಟು ಗೊಜ್ಜು ರುಚಿ ಬರುತ್ತೆ. ನೀರು ಮಾತ್ರ ಹಾಕ್ಕೊಳ್ಬಾರ್ದು, ಹಂಗೆ ಬೇಯಿಸ್ಕೋಬೇಕು ಇದನ್ನು. ಯಾವುದೇ ಮಾಡಿ ಗೊಜ್ಜಾಗಲಿ ಸಾಂಬಾರಾಗಲಿ ಯಾವುದಕ್ಕೆ ಆಗಲಿ ರುಬ್ಬು ಹಾಕಿದಾಗ ನೀರು ಹಾಕ್ಕೊಳ್ದೇ ಬೇಯಿಸ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಟೊಮೆಟೊ ಎಲ್ಲ ಈ ಥರ ಬೇಯ್ತಾ ಇದೆ. ಟೊಮೆಟೊ ಹಚ್ಚಾಕಿ ಕೊಡ್ಬೋದು, ಆದರೆ ಚೆನ್ನಾಗಿರಲ್ಲ, ಸಿಪ್ಪೆ ಎಲ್ಲ ಸಿಗುತ್ತೆ, ಮಕ್ಕಳಿಗೆ ಅದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಾನು ಈ ರೀತಿ ಮಾಡೋದನ್ನು ಕಲ್ತ್ಕೊಂಡಿದ್ದು ನನ್ನ ಮಗಳಿಗೋಸ್ಕರ. ಅಷ್ಟೇ ಅಲ್ಲ, ಚೆನ್ನಾಗೂ ಇರುತ್ತೆ ಇದು. ನೋಡಿ ಇವಾಗ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಖಾರದ ಪುಡಿ, ನಿಮ್ಮ ಮನೇಲಿ ಯಾವುದು ಖಾರದ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ತಗೊಳ್ಳಿ. ಇದು ಸಾಂಬಾರ್ ಪುಡಿ. ಒಂದು ಎರಡು ನಿಮಿಷ ಇದು ಬೇಯಬೇಕು. ನೋಡಿ ಇವಾಗ ನಾನು ಇದಕ್ಕೆ ಬೆಂಡೆಕಾಯಿನ ಸೇರಿಸ್ಕೊಳ್ತೀನಿ. ಉರಿಯೋವಾಗ್ಲೇ ಸಾಕಷ್ಟು ಬೆಂದಿರುತ್ತೆ, ಇಲ್ಲೊಂದು ಸ್ವಲ್ಪ ಸ್ಮೂತ್ ಆಗಬೇಕದು. ಇವಾಗ ನಾನು ಇದಕ್ಕೆ ನೀರು ಸೇರಿಸ್ಕೊಳ್ತೀನಿ. ಈ ಮಿಕ್ಸಿ ಜಾರಲ್ಲಿ ಇತ್ತಲ್ಲ, ಅದಕ್ಕೇ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ, ವೇಸ್ಟ್ ಮಾಡಬಾರ್ದು. ಇವಾಗಿದು ಚೆನ್ನಾಗಿ ಬೆಂದ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗಂತ. ಟೇಸ್ಟು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪರೋಟ ಕೂಡ ಮಾಡ್ಕೊಳ್ಬೋದು. ನೋಡಿ ಕುದಿತಾ ಇದೆ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಉಪ್ಪೆಲ್ಲ ಎಲ್ಲದಕ್ಕೂ ಇಟ್ಕೊಳ್ಳಿ, ಅಷ್ಟೊತ್ತಿಗೆ ಇನ್ನೂ ಒಂದು ಸ್ವಲ್ಪ ಬೆಣ್ಣೆಕಾಯಿ ಸ್ಮೂತ್ ಆಗುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಬೇಕಾದರೂ ಸೇರಿಸ್ಕೊಳ್ಬೋದು ನೀವು, ಅಥವಾ ಸಕ್ಕರೆ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ನೋಡಿ ಸಕ್ಕರೆ ಹಾಕ್ತಾ ಇದ್ದೀನಿ, ಬೆಲ್ಲ ಇದೆ, ಹಂಗಾದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟಾಗಿದ್ದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ.
ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸ್ವೀಟ್ ಹಾಕಲೇಬೇಕು ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸ್ವೀಟ್ಸು ಎಲ್ಲ ಹಿಡ್ಕೊಳ್ಳಿ ನೋಡಿ. ರೊಟ್ಟಿ ಮಾಡೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಜೋಳ ಮತ್ತು ಅಕ್ಕಿ ಹಿಟ್ಟು ಎರಡನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ನಾನು ಇವತ್ತು. ನೋಡಿ ನೀರು ಕುದಿತಾ ಇದೆ, ನಾನು ಈ ಕುದಿಯೋ ನೀರು ಒಳಗಡೆಗೇನೆ ಹಾಕ್ಕೊಳ್ತಾ ಇದ್ದೀನಿ ಇವತ್ತು, ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ ಇವಾಗ ನಾನು ಸ್ಟೌವ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ. ಆಫ್ ಮಾಡಿಕೊಂಡು ಇದನ್ನು ಮುದ್ದೆ ಮಾಡ್ಕೊಳ್ತೀವಲ್ಲ ಆ ಥರ ಮಾಡ್ಕೊಳ್ತೀನಿ ನಾನು, ಯಾಕಂದರೆ ಆದಷ್ಟು ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಹಿಟ್ಟು. ನೋಡಿ ಈ ಥರ ಮುದ್ದೆ ಥರ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಇದನ್ನು ರೊಟ್ಟಿ ಮಾಡಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ, ಪುಟ್ಟ ಪುಟ್ಟ ಪಾಪಗಳಿಗೂ ಕೂಡ ತಿನ್ನಿಸ್ಬೋದು, ಆ ರೀತಿ ಇರುತ್ತೆ. ಈಗ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಆರಲಿ, ಅದು ಆರಿದ್ರೆ ಇನ್ನು ಗಟ್ಟಿಯಾಗುತ್ತೆ. ಇವಾಗ ನೋಡಿ ಕೊತ್ತಂಬರಿ ಸೊಪ್ಪನ್ನ ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಬಿಸಿ ಒಳಗಡೆ ಕೊತ್ತಂಬರಿ ಸೊಪ್ಪು ಕೂಡ ಬೆಂದ್ಕೊಂಬಿಡುತ್ತೆ. ಮುದ್ದೆ ಮಾಡ್ಕೊಂಡಿದ್ನಲ್ಲ ನೋಡಿ ಎಷ್ಟು ಸ್ಮೂತ್ ಆಗಿದೆ. ಇದಕ್ಕೆ ಒಣ ಹಿಟ್ಟು ಹಾಕಿಲ್ಲ ನಾನು, ಹಾಗೇನೆ ಸ್ಮೂತ್ ಮಾಡ್ಕೊಂಡಿರೋದು. ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಇನ್ನೂ ಒಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೆಂಡೆಕಾಯಿ ಗೊಜ್ಜು ಮತ್ತು ರೊಟ್ಟಿ ತುಂಬ ಟೇಸ್ಟ್ ಆಗಿರುತ್ತೆ. ಬೆಂಡೆಕಾಯಿ ಗೊಜ್ಜಂತೂ ಮಾಡಿಕೊಡಿ, ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗೋದ್ರಿಂದ ಮತ್ತು ಅದರಲ್ಲಿ ಒಂದು ಗ್ರೀಸ್ ಇದೆಯಲ್ಲ ಅದು ಮೂಳೆಗಳಿಗೆ ತುಂಬ ಒಳ್ಳೆಯದು. ನೋಡಿ ರೊಟ್ಟಿ ಅಂತೂ ತುಂಬ ಸಾಫ್ಟಾಗಿ ಬಂದಿದೆ ಇವತ್ತು. ಒಣಗಿರೋ ಹಿಟ್ಟು ಹಾಕ್ಕೊಂಡ್ರೆ ಗಟ್ಟಿಯಾಗುತ್ತೆ ರೊಟ್ಟಿ. ಈ ಥರ ನಾನು ಮುದ್ದೆ ಮಾಡ್ಕೊಂಡಂಗೆ ಮಾಡ್ಕೊಂಡಲ್ಲ ಅದರಿಂದ ರೊಟ್ಟಿಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೊಟ್ಟಿ ರೆಡಿ ಆಯ್ತು ಇವಾಗ, ಎಷ್ಟು ಸಾಫ್ಟ್ ಅನಿಸುತ್ತೆ ನೋಡಿ. ಇವಾಗ ಇದಕ್ಕೆ ಗೊಜ್ಜಿನ ಹಾಕ್ಕೊಳ್ಳೋಣ ನೋಡಿ ಗೊಜ್ಜು. ನಾನು ಸ್ವಲ್ಪ ಗ್ರೇವಿ ಬೇಕು ಅಂದ್ಕೊಂಡು ಮಾಡ್ಕೊಂಡಿರೋದು. ನಿಮಗೆ ಗ್ರೇವಿ ಬೇಡ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಬೋದು. ದಿನ ಈ ರೀತಿ ತರಕಾರಿಗಳನ್ನ ಮಕ್ಕಳಿಗೆ ಕೊಡ್ತಾ ಇದ್ರೆ ತುಂಬ ಒಳ್ಳೆಯದು, ಫೈಬರ್ ತುಂಬ ಇರೋದ್ರಿಂದ ಕರಳೆಲ್ಲ ನೀಟಾಗಿ ವಾಶ್ ಆಗುತ್ತೆ ಬೆಳಗ್ಗೆ ಹೊತ್ತು. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾಯಿರಿ.